ಸಂಯುಕ್ತ ಜನತಾದಳದ ಪಕ್ಷದ ವತಿಯಿಂದ ನವಚೈತನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಎಲೆತೋಟದ ರಸ್ತೆಯ ಹೊಯ್ಸಳೈನ್ ಸಭಾಂಗಣದಲ್ಲಿ ನಡೆದ ಸಭೆಗೆ ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜಿಎಚ್ ಪಾಟೀಲ್ ಗಿಡಕ್ಕೆ ನೀರೆರಿಯುವ ಮೂಲಕ ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಾಗೂ ಇತರ ಸ್ಥಳೀಯ ಮಟ್ಟದ ಹಲವು ಚುನಾವಣೆಗಳಿಗೆ ಪಕ್ಷವನ್ನು ಸದೃಢವಾಗಿ ಸಂಘಟಿಸುವ ನಿಟ್ಟನಲ್ಲಿ ಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜಿಎಚ್ ಪಾಟೀಲ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅನ್ನೋದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವ ಉದ್ಯಮ ಆಗಬಿಟ್ಟಿದೆ ಜೆಡಿಯು ಪಕ್ಷದಿಂದ ವಿಶಂ ಮುಕ್ತ ಕೃಷಿ ನಶೆ ಮುಕ್ತ ಸಮಾಜ ಮಾಡುವ ಕನಸು ಹೊತ್ತಿದ್ದೇವೆ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೇವೆ ಮುಂಬರುವ ಸ್ಥಳೀಯ ಚುನಾವಣೆ ಸೇರಿದಂತೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಮೂರು ಅಥವಾ ನಾಲ್ಕು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೇವೆ ಎಂದರು ಇನ್ನ ಪಕ್ಷದ ರೈತ ಘಟಕದ ರಾಜ್ಯಾಧ್ಯಕ್ಷ ಡಿ ಶ್ರೀನಿವಾಸ್ ಮಾತನಾಡಿ ರಾಮಕೃಷ್ಣ ಹೆಗಡೆ ಮತ್ತು ಜೆಎಚ್ ಪಾಟೀಲ್ ರವರು ಕಟ್ಟಿದ್ದ ಪಕ್ಷ ಇದು ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಮೇಕೆದಾಟು ಯೋಜನೆ ಹೆಸರಲ್ಲಿ ಹೋರಾಟ ಮಾಡಿ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಅಧಿಕಾರಕ್ಕೆ ಬಂದ ಈ ಕಾಂಗ್ರೆಸ್ ಸರ್ಕಾರವೂ ಕೂಡ ಜನರ ವಿಶ್ವಾಸ ಗಳಿಸುವಲ್ಲಿ ಸೋತಿದೆ ಹೀಗಾಗಿ ನಾವು ರಾಜ್ಯದ ಮೂಲೆ ಮೂಲೆಗಳಿಗೂ ತೆರಳಿ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸುತ್ತೇವೆ ಇವತ್ತಿನ ಸಣ್ಣ ಕಿಡಿ ನಾಳೆ ಜ್ವಾಲೆಯಾಗಿ ಪ್ರಜ್ವಲಿಸಲಿದೆ ಎಂದರು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಚಾಲಕರಾದ ಕಲಾವತಿ ಎಂಡಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ಶಾಂತಕುಮಾರಿ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ತುಮಕೂರು ಜಿಲ್ಲಾಧ್ಯಕ್ಷ ರೇಣುಕಾ ಪ್ರಸಾದ್ ಪಕ್ಷದ ಯುವ ನಾಯಕ ವಾಟಾಳು ಸಾಗರ್ ಸೇರಿದಂತೆ ಇನ್ನಿತರ ಗಣ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಚ್ ಸುರೇಶ್ ಪ್ರಧಾನ ಕಾರ್ಯದರ್ಶಿ ಸತ್ಯದ ಬಲದಿಂದ ಅಸತ್ಯದ ಕ್ರೀಡಾ ಪರಿಷತ್ ಬಲದಿಂದ ಕೂಡಲ ಕ್ರೀಡಾಂಗಣ ನಮ್ಮ ಅಸಮ್ಮತ ಜನತಾದಳದ ಮೈಸೂರು ನಗರದ ಈ ಸಭೆಯ ಅಧ್ಯಕ್ಷತೆಯನ್ನ ಸಹಿಸಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಿರ್ವಹಿಸಿದೆ ನಮ್ಮ ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದ ಈ ದೇಶದಾದ್ಯಂತ ಪ್ರಪಂಚದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ರಾಜಕಾರಣ ಅನ್ನೋದಕ್ಕೆ ಅದು ಅರ್ಥ ಕಳ್ಕೊಂಡಿದೆ ಮತ್ತು ಅದಕ್ಕೆ ರಾಜಕಾರಣಕ್ಕೆ ಒಂದು ಹೊಸ ಅರ್ಥ ಕೊಡಬೇಕು ಅಂತನ್ನೋಂಥ ದಿಕ್ಕಿನಲ್ಲಿ ನಾವು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಾನು ಅಧ್ಯಕ್ಷನಾಗಿ ಒಂದು ಹೊಸ ಥರದ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಂದೇಳಿ ನಾವು ಆಗಲೇ ಹೊರಟಿದ್ದೇವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕರ್ತರನ್ನು ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೆ ಜೆ ಎಚ್ ಪಟೇಲರ ಜೊತೆಗೆ ಗುರ್ಸ್ಕೊಂಡಿದ್ದಂಥವರು ಸಮಾಜ ಈ ರಾಜಕಾರಣ ಅಂತಂದರೆ ಸಮಾಜದ ಸೇವೆ ಅಂತಂದಂಥ ಆಲೋಚನೆಯಲ್ಲಿ ಇದ್ದಂಥವ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಮ್ಮ ಜನತಾ ಪಕ್ಷದ ಸರ್ಕಾರ ಬಂದಾಗ ಆವಾಗ ಭಾಳಷ್ಟು ಕೆಲಸಗಳಾಯಿತು ಅಧಿಕಾರ ವಿಕೇಂದ್ರೀಕರಣ ಜೊತೆಗೆ ಆವಾಗ ಜನತಾ ಮನೆಗಳನ್ನ ಕೊಡೋ ಇರ್ಬೋದು ಜನರಿಗೆ ಒಂದು ಉತ್ಸಾಹ ತುಂಬೋದಕ್ಕೆ ಅಂತಂದೇಳಿ ಅವರಿಗೆ ಆಹಾರ ಪಡಿತರ ವ್ಯವಸ್ಥೆ ಕೊಡೋವಂಥದ್ದು ಇರ್ಬೋದು ಈ ಥರದ್ದು ಯಾರಿಗೂ ಫ್ರೀ ಅಂತ ಅನ್ನೋದೇ ಈ ಸಮಾಜ ಅಂಥ ದಿಕ್ಕಿನಲ್ಲಿ ಎಲ್ಲರನ್ನೂ ತೊಡಗಿಸ್ಕೋಬೇಕು ಅಂತಂದೇಳಿ ಅವಾಗ ಆವಾಗಿನ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದಿದೆ ನಾವು ಅದನ್ನು ಆದರ್ಶ ಅಂತಂದು ಇಟ್ಕೊಂಡಿದ್ದೀವಿ ನಾವು ಏನೋ ಯಾರಿಗೋ ಫ್ರೀಯಾಗಿ ಕೊಡ್ತೀವಿ ಅಂತಂದರೆ ಮತಕ್ಕಾಗಿ ಅಂತಂದೇಳಿ ಈಗೆಲ್ಲ ರಾಜಕೀಯ ಪಕ್ಷಗಳು ಮತಕ್ಕಾಗಿ ಅದನ್ನು ಫ್ರೀ ಕೊಡ್ತೀವಿ ಇದನ್ನು ಫ್ರೀ ಕೊಡ್ತೀವಿ ಅಂತೆಲ್ಲ ಫ್ರೀ ಬೀಸ್ ಅಂತಂದು ಮಾಡ್ತಿದ್ದಾರೆ ಇದರಿಂದ ಹೊರತಾಗಿ ಎಲ್ಲರೂ ಈ ಸಮಾಜವನ್ನು ಕಟ್ಟಬೇಕು ಒಂದು ಬಾಂಧವ್ಯದ ಜೀವನ ಅನ್ನೋಂಥದನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತಂದೇಳಿ ನಾವು ಸಂಯುಕ್ತ ಜನತಾದಳದಿಂದ ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನ ರಾಜ್ಯದಾದ್ಯಂತ ಮಾಡ್ತಾಯಿದ್ದೀವಿ ಇದ್ದೀವಿ ಇತ್ತೀಚೆಗೆ ಶಿವಗಂಗೆಯಲ್ಲಿ ಒಂದು ಮೂರು ದಿನಗಳ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಈಗ ರಾಜಕಾರಣಿಗಳಿಗೆ ಭಾಳ ಅಂಥದ್ದು ಅಂತಂದರೆ ಟ್ರೈನಿಂಗ್ ಆಗಬೇಕಾಗಿದೆ ಏನು ಟ್ರೈನಿಂಗು ಅಂದರೆ ಈಗ ಅವರಿಗೆ ರಾಜಕೀಯ ಅಂತ ಏನು ತಿಳ್ಕೊಂಡಿದಾರನ್ನ ಏನು ತಿಳ್ಕೊಂಡಿದಾರಲ್ಲ ಅದನ್ನು ಮೊದಲು ಮರಿಬೇಕಾಗಿದೆ ಅವರು ಅವ್ರು ರಾಜಕಾರಣ ಅಂತಂದರೆ ಏನೋ ಹಣ ಹಾಕೋದು ಹಣ ತೆಗಿಯೋದು ಅನ್ನೋ ಥರದ ಆಲೋಚನೆ ಏನಾದರೂ ಮಾಡಿ ಏನಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋಂಥ ಆಲೋಚನೆ ಏನಿದೆ ಇದನ್ನು ಬಿಟ್ಟು ನಿಜವಾಗ್ಲೂ ರಾಜಕಾರಣ ಅಂತಂದರೆ ಜನರ ಸೇವೆ ಅಂತನ್ನೋದ್ರ ಕಡೆಗೆ ಆ ಥರದ್ದು ಒಂದು ಹೊಸ ಒಂದು ಕಲ್ಪನೆಯೇ ಕೊಡೋದಕ್ಕೆ ಟ್ರೈನಿಂಗ್ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಈಗ ರಾಮಕೃಷ್ಣ ಹೆಗಡೆ ಅವರು ಜೆ ಎಚ್ ಪಟೇಲ್ ಅವರು ಕೊಟ್ಟಂಥ ಸರ್ಕಾರದ ನಿದರ್ಶನಗಳಿದಾವಲ್ಲ ಅದು ಇವತ್ತಿನ ರಾಜಕಾರಣಿಗಳಿಗೆ ಮಾದರಿಯಾಗಬೇಕು ಇದೆ ಮಾದರಿಯಾಗಿದೆ ಆದರೆ ಇವತ್ತಿನ ರಾಜಕಾರಣಿಗಳು ಅದೆಲ್ಲ ಮಾದರಿಯಾದಂಥ ವಿಚಾರಗಳನ್ನ ಬಿಟ್ಟು ಸ್ವಾರ್ಥ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತಿನ ದಿನದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದೇ ನಾವು ಐ ಎನ್ ಡಿ ಎ ಅಂತ ಇರ್ಬೋದು ಆದರೆ ರಾಜ್ಯದ ಪರಿಸ್ಥಿತಿ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ನಾವು ಅಣೆಕಟ್ಟು ಕಟ್ತೀವಿ ಅಂತೇಳಿ ಪಾದಯಾತ್ರೆಯ ಹೊರಟರು ಬೆಂಗಳೂರು ವರ್ಗೂ ಆದರೆ ಇವತ್ತು ಆ ಪಾದಯಾತ್ರೆ ಮಾಡಿರೋದನ್ನೇ ಮರ್ತು ಬಿಟ್ಟಿದ್ದಾರೆ ಸತ್ತೆ ಯಾಕೆಂದರೆ ಅಧಿಕಾರಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಕೂಡ ಆಗಿದ್ದಾರೆ ನಮ್ಮ ಜನತಾ ಪರಿವಾರದಲ್ಲಿದ್ದಂಥ ಇವಾಗಿನ ಸಿ ಎಮ್ ಅವರು ಕೂಡ ಕಾಂಗ್ರೆಸಲ್ಲಿ ಹೋಗಿ ಸಿ ಎಮ್ ಆದರು ಆದರೆ ಜನರ ಪರ ಕಾಳಜಿ ಉಳ್ಳೋಂಥ ಸಿ ಎಮ್ ಇವತ್ತು ಆಗಿಲ್ಲ ಅವರು ರೈತರು ಪರವಾಗಿ ನಿಲ್ಲೋಂಥ ನಿದರ್ಶನ ಅವರಲ್ಲಿಲ್ಲ ನಾವು ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಲೇಬೇಕಾಗುತ್ತೆ ಯಾಕೆಂದರೆ ಇದು ರಾಜಕೀಯ ಪಕ್ಷ ಸಂಯುಕ್ತ ಜನತಾ ದಳ ಅನ್ನೋದು ಜೆ ಎಚ್ ಪಟೇಲ್ ಅವರೊಂದು ಒಂದು ನಿದರ್ಶನ ಇಟ್ಕೊಂಡು ಕಟ್ಟಂಥ ಪಕ್ಷ ನಾವು ಇವತ್ತು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಗರ ಪಾಲಿಕೆ ಮತ್ತು ಪಾರ್ಲಿಮೆಂಟ್ರಿ ಇದರಲ್ಲೆಲ್ಲ ನಾವು ಕೂಡ ಅಭ್ಯರ್ಥಿಗಳನ್ನ ಹಾಕ್ತೀವಿ ಮುಂದಿನ ದಿನಗಳಲ್ಲಿ ಇವಾಗ ಸಂಘಟನೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ಹೊರಟಿದ್ದೀವಿ ಹಾಗೆ ನಮ್ಮ ಜೊತೆಗೆ ನಮ್ಮ ಎಸ್ ಸಿ ಸುರೇಶ್ ಅವರು ಮಹಿಳಾ ಸಂಚಾಲಕರಾದಂಥ ಕಲಾವತಿ ಈ ರಾಜ್ಯದಲ್ಲಿ ಸಂಘಟನೆ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಎಲ್ಲ ಒಂದು ಸಂಸ್ಥೆಗಳಲ್ಲೂ ಎಲ್ಲ ಚುನಾವಣೆಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕ್ತೀವಿ ಗೆಲ್ಲಿಸ್ಕೊಂಡು ಕೂಡ ಉತ್ತಮ ಸರ್ಕಾರವನ್ನು ಕೊಡಲಿಕ್ಕೆ ನಾವು ಮುನ್ನಡೀತೀವಿ ಹೇಳಿ ಈ ಸಮಯದಲ್ಲಿ ಹೇಳ್ತೀನಿ